ಜ್ಯೋತಿಷ್ಯ ಬೆಳಕು. ನಮಸ್ಕಾರ ವೀಕ್ಷಕರೇ, ಜ್ಯೋತಿಷ್ಯ ಬೆಳಕು ಯುಗಾದಿಯ ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಾ. ವೀಕ್ಷಕರೇ, ಈ ಯುಗಾದಿಯಿಂದ ಅಂದರೆ 2022 ಯುಗಾದಿಯಿಂದ 2023 ಯುಗಾದಿಯಲ್ಲಿ ಅಂದರೆ ಈ ಒಂದು ವರ್ಷದ ಒಂದು ಫಲ, ವೃಶ್ಚಿಕ ರಾಶಿಯವರ ಫಲ ಯಾವ ರೀತಿ ಇದೆ ಅನ್ನುವಂಥ ವಿಷಯವನ್ನು ನಾನೊಂದಿಷ್ಟು ಸರಳವಾಗಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ವೀಕ್ಷಕರೇ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲಿ 12 ರಾಶಿಯ ಅಂದರೆ ಈ ಹೊಸ ವರ್ಷದ ಯುಗಾದಿಯ 12 ರಾಶಿಯ ವರ್ಷ ಭವಿಷ್ಯದ ವಿಡಿಯೋಗಳ ಲಿಂಕ್ ಇದೆ. ಅಲ್ಲೂ ಕೂಡ ಕ್ಲಿಕ್ ಮಾಡಿಕೊಂಡು ನಿಮಗೆ ಬೇಕಾಗಿರುವಂತಹ ವಿಡಿಯೋನ ನೀವು ವೀಕ್ಷಣೆ ಮಾಡಬಹುದು. ವೀಕ್ಷಕರೇ, ದಿನ ಭವಿಷ್ಯ, ವಾರ ಭವಿಷ್ಯ, ಮಾಸ ಭವಿಷ್ಯ, ವರ್ಷ ಭವಿಷ್ಯ ಈ ರೀತಿಯಾದಂಥ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಣೆ ಮಾಡಲಿಕ್ಕೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಬನ್ನಿ ಹಾಗಿದ್ದರೆ, ಸಮಯ ವ್ಯರ್ಥ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಫಲ ಸ್ತ್ರೀಯರಿಗೂ ಮತ್ತು ಪುರುಷರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ ಅನ್ನುವಂಥ ಮನದಟ್ಟನ್ನು ಮಾಡ್ತಾ, ಈ ವೃಶ್ಚಿಕ ರಾಶಿಯವರ ಒಂದು ಶುಭ ವಾರ ಬಂದು ಗುರುವಾರ. ಒಂದು ಕೆಂಪು ಬಣ್ಣ ಆಗಿರ್ತಕ್ಕಂಥದ್ದು ರತ್ನ ಹವಳ ಆಗಿದ್ದರೆ ಸಂಖ್ಯೆ 4. ವೀಕ್ಷಕರೇ, ಒಂದು ಈ ಸಂವತ್ಸರದಲ್ಲಿ ಪ್ರಾರಂಭದಲ್ಲಿ ಅಂದರೆ ಏಪ್ರಿಲ್ನಲ್ಲಿ ಬರ್ತಕ್ಕಂತಹ ಗ್ರಹಗಳ ಬದಲಾವಣೆಯಿಂದ ವೃಶ್ಚಿಕ ರಾಶಿಯವರ ಮೇಲೆ ಯಾವೆಲ್ಲ ಒಂದು ಪ್ರಭಾವ ಬೀರಲಿದೆ ಅನ್ನುವಂತಹ ಒಂದಿಷ್ಟು ವಿಚಾರವನ್ನು ಈ ಒಂದು ವರ್ಷದ ಅವಧಿಯಲ್ಲಿ ಯಾವ್ಯಾವ ರೀತಿ ಫಲ ಇದೆ ಅನ್ನುವಂಥ ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮಾತೃಭಾವದಲ್ಲಿದ್ದ ಗುರು ಪಂಚಮಕ್ಕೆ ಬರ್ತಕ್ಕಂಥದ್ರಿಂದ ಪೂರ್ಣ ಗುರುಬಲ ಬರ್ತಕ್ಕಂತಹ ಸಾಧ್ಯತೆಗಳು ನೋಡಿ. ಜ್ಞಾನವರ್ಧಕ ನಿಮಗೆ ವರ್ಷ ಅಂತ ಹೇಳ್ಬೋದು, ಜ್ಞಾನದ ವರ್ಷ. ನಿಮ್ಮಲ್ಲಿ ಒಂದು ತಾಳ್ಮೆ, ಒಂದು ಜಾಣ್ಮೆ, ಒಂದು ಬುದ್ಧಿವಂತಿಕೆ, ಜ್ಞಾನ ಅನ್ನುವಂಥದ್ದು ತುಂಬ ಚೆನ್ನಾಗಿ ತುಂಬಿಕೊಂಡಿರತಕ್ಕಂಥ ವರ್ಷ ಅಂತ ಹೇಳ್ಬೋದು. ಧಾರ್ಮಿಕ ಮನೋಭಾವನೆಯನ್ನು ಅಥವಾ ದೈವ ಭಕ್ತಿಯನ್ನು ಗುರು ಹಿರಿಯರಲ್ಲಿ ಒಂದು ಗೌರವವನ್ನು ಕಾಣತಕ್ಕಂತಹ ಒಂದು ಅಹೋಭಾಗ್ಯ ಅಂತ ಹೇಳುವ ಹಾಗೆ ನೀವು ಒಂದು ಒಳ್ಳೆಯ ಹೆಸರನ್ನು ಕೀರ್ತಿಯನ್ನು ಗಳಿಸ್ತಕ್ಕಂಥ ವರ್ಷ. ಈ ಹಿಂದೆ ಬಹಳಷ್ಟು ವರ್ಷಗಳಿಂದ ತಡೆ ಹಿಡಿದಿರತಕ್ಕಂಥ ಕೆಲಸಗಳು ಪೂರ್ಣವಾಗ್ತಕ್ಕಂಥದ್ದು, ವಧುವರರಿಗೆ ಕಂಕಣ ಭಾಗ್ಯ ಕೂಡಿ ಬರತಕ್ಕಂತಹ ಸಾಧ್ಯತೆಗಳು, ಕೋರ್ಟ್ನಲ್ಲಿರ್ತಕ್ಕಂತಹ ವ್ಯಾಜ್ಯಗಳು ಕೂಡ ಅಂತ್ಯ ಕಾಣುವಂತಹ ಸಾಧ್ಯತೆಗಳು. ಇನ್ನು ಈ ಬಂಧು ವರ್ಗಗಳಲ್ಲಿ ಮೂಡಿರ್ತಕ್ಕಂಥ ಕೆಲವೊಂದು ಅಸಮಾಧಾನ ಪರಿಹಾರವಾಗ್ತಕ್ಕಂತಹ ಸಾಧ್ಯತೆಗಳು ಬಹಳ ಸ್ಪಷ್ಟವಾಗಿದೆ. ವೃಶ್ಚಿಕ ರಾಶಿಯವರಿಗೆ ಗುರುವಿನ ಪ್ರಭಾವ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಮೊದಲೇ ನೀವು ಬಹಳಷ್ಟು ಜಾಣರು, ನಾಯಕತ್ವದ ಗುಣ ಇರತಕ್ಕಂಥವ್ರು, ಸಂಘ ಸಂಸ್ಥೆಗಳಲ್ಲಿ ಆಸಕ್ತಿ ಉಳ್ಳವರು, ಸದಾ ಸಮಾಜದ ಕಳಕಳಿ ಹೊಂದಿರತಕ್ಕಂಥ ವ್ಯಕ್ತಿಗಳಾಗಿರೋದರಿಂದ ಇನ್ನೂ ಈ ಗುರುವಿನ ಪ್ರಭಾವ ಜಾಸ್ತಿ ಆದಂಗೆಲ್ಲ ಇನ್ನೂ ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಬನ್ನಿ ಹಾಗಿದ್ದರೆ, ಶನಿ ಮಹಾತ್ಮನ ಪ್ರಭಾವ ಯಾವ ರೀತಿ ಇದೆ ಅನ್ನುವಂಥ ವಿಚಾರ ನೋಡೋದಾದರೆ ನೋಡಿ, 2022 ಮೇನಿಂದ ಜುಲೈವರೆಗೆ ಕುಂಭರಾಶಿಯಲ್ಲಿರ್ತಕ್ಕಂಥದ್ದು, ಉಳಿದಂತೆ ಪೂರ್ಣ ವರ್ಷ ಮಕರ ರಾಶಿಯಲ್ಲೇ ಇರತಕ್ಕಂಥದ್ದು. ಇನ್ನು 2023 ಜನವರಿಯಲ್ಲಿ ಹೊರಳಿ ಕುಂಭರಾಶಿಗೆ ಬರ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ಕೆಲವೊಂದು ಮೇಲಿನ ಕಂಟಕ ಶನಿ ಎನ್ನುವಂತಹ ದೋಷ ಆರಂಭವಾಗಿ 2 ತಿಂಗಳು ಇರ್ತಾನೆ. ನಂತರ ಜನವರಿಯಿಂದ ಮತ್ತೆ ದೋಷ ಕಂಡು ಬರ್ತಕ್ಕಂತಹ ಸಾಧ್ಯತೆ. ಈ ಮಧ್ಯೆ ಸಹೋದರ ಪರಾಕ್ರಮಗಳಲ್ಲಿ ಕೆಲವೊಂದು ಸ್ವಲ್ಪ ಶುಭವನ್ನು ಕೊಡ್ತಕ್ಕಂತಹ ಸಾಧ್ಯತೆ ಇದೆ. ಸಹೋದರರಲ್ಲಿಯೂ ಕೂಡ ನಿಮಗೆ ಉತ್ತಮವಾಗಿರ್ತಕ್ಕಂಥ ಫಲ ಇದೆ. ಕೆಲವೊಂದು ಪರಾಕ್ರಮದಲ್ಲಿಯೂ ಕೂಡ ಪರವಾಗಿಲ್ಲ, ನಾಲಿಗೆಯ ಒಳ್ಳೆಯ ಸ್ವಲ್ಪ ಅಂದರೆ ನೀವು ಒಳ್ಳೆ ಒಳ್ಳೆಯ ಮಾತುಗಳನ್ನು ಆಡ್ತಕ್ಕಂಥದ್ದು, ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು. ನಿಮ್ಮಲ್ಲಿ ಒಂದು ಬುದ್ಧಿವಂತಿಕೆ ಇದೆ, ಜಾಣ್ಮೆ ಇದೆ, ಅದನ್ನು ಯೋಚನೆ ಮಾಡಿ ಬಳಸ್ತಕ್ಕಂಥದ್ದು ಒಳ್ಳೆಯದು. ನಿಮ್ಮ ಬುದ್ಧಿವಂತಿಕೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಮೃದು ಭಾಷೆ ಇರಬೇಕು, ಮೃದು ಭಾಷೆಯಿಂದ ನಿಮಗೆ ಉತ್ತಮವಾಗಿರ್ತಕ್ಕಂಥ ಫಲ ಕಂಡುಬರುತ್ತೆ. ಸತ್ಯವಂತರು ಆಗಿರತಕ್ಕಂಥ ಈ ವೃಶ್ಚಿಕ ರಾಶಿಯವರಿಗೆ ಈ ವರ್ಷದಲ್ಲಿ ಅನೇಕ ರೀತಿಯಲ್ಲಿ ಹೊಸ ವ್ಯವಹಾರಿಕ
ಸಂಬಂಧಗಳು ಕೂಡಿ ಬರತಕ್ಕಂಥದ್ದು, ಬಂಧು ಮಿತ್ರರಲ್ಲಿಯೂ ಕೂಡ ಕೆಲವೊಂದು ಆದ ಕಲಹಗಳು ಕೂಡ ದೂರ ಆಗತಕ್ಕಂಥ ಸಾಧ್ಯತೆ ಇದೆ. ಶನಿಯು ನಿಮ್ಮ ರಾಶಿಗೆ ಶುಭಕಾರಕನಾಗಿ ಬರುವುದರಿಂದ ರಾಜಯೋಗದ ಫಲ ದೊರೆತಕ್ಕಂಥ ಸಾಧ್ಯತೆ ಇದೆ. ನಿರಂತರ ಶ್ರಮದ ಜೀವನವನ್ನು ತಮ್ಮದಾಗಿಸ್ತಕ್ಕಂತಹ ಸಾಧ್ಯತೆ ಇದೆ. ನೀವು ಭಾಳ ಕಷ್ಟಪಡ್ತೀರಿ, ಯಾವುದೇ ಒಂದು ಕೆಲಸ ಇದ್ದರೂ ಕೂಡ ಅದಕ್ಕೆ 100% ಎಫರ್ಟನ್ನು ಹಾಕಿರ್ತೀರಿ, ಆದರೆ ನೀವೇನು ಕಷ್ಟಪಟ್ಟಿರ್ತೀರಿ ಅದಕ್ಕೆ ತಕ್ಕಂತೆ ಒಂದು ಫಲ ಅಂತೂ ಕಂಡುಬರುತ್ತೆ. ಇನ್ನು ನವ ಉಲ್ಲಾಸ, ಉತ್ಸಾಹ ಮತ್ತು ಈ ಉತ್ತಮವಾಗಿರತಕ್ಕಂಥ ಸಮಯವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇದೆ. ಈಗಾಗಲೇ ಅನೇಕ ರೀತಿಯ ಕಷ್ಟ ನಷ್ಟಗಳನ್ನು ಅನುಭವಿಸಿರ್ತಕ್ಕಂಥದ್ದು, ಶನಿದೇವನಿಗೆ ಸಂಬಂಧಿಸಿರತಕ್ಕಂಥ ಪರಿಹಾರದ ಅವಶ್ಯಕತೆ ಅಂಥದ್ದೇನೂ ಇಲ್ಲ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ಈ ಜನವರಿ 23ರ ನಂತರ ತಪ್ಪದೇ ನಿಮಗೆ ಅನುಕೂಲ ಆಯಿತು ಅಂತಂದರೆ ಶನಿಶಾಂತಿ ಮಾಡಿಸ್ತಕ್ಕಂಥದ್ದು, ಜಪ ಮಾಡಿಸ್ತಕ್ಕಂಥದ್ದು, ದಾನ ಇತ್ಯಾದಿ ಪರಿಹಾರಗಳನ್ನು ಮಾಡ್ತಕ್ಕಂಥದ್ದು ಬಹಳಷ್ಟು ನಿಮಗೆ ಒಳ್ಳೆಯ ಒಂದು ಫಲವನ್ನು ತಂದುಕೊಡುತ್ತೆ. ಇನ್ನು ಸ್ವಾರ್ಥ ಮತ್ತು ಲೋಭ ಗುಣದಿಂದ ಎಚ್ಚರ ವಹಿಸ್ತಕ್ಕಂಥದ್ದು ಮತ್ತು ಸಾಮಾಜಿಕ ಕೌಟುಂಬಿಕ ಈ ಆರೋಪಗಳಲ್ಲಿ ಸ್ವಲ್ಪ ತಪ್ಪಿಸಿಕೊಳ್ತಕ್ಕಂತಹ ಸಾಧ್ಯತೆ ಇದೆ. ಯಾಕಂತಂದರೆ ಕೆಲವೊಂದು ಆರೋಪಗಳು ನಿಮ್ಮ ಮೇಲೆ ಬರ್ತಕ್ಕಂಥದ್ದು. ಇನ್ನು ರಾಹು ಕೇತುವಿನ ವಿಚಾರಕ್ಕೆ ಬಂದರೆ ಸ್ವಲ್ಪ ದೋಷಕಾರಕವಾಗಿರತಕ್ಕಂಥದ್ದು. ಇದಕ್ಕೆ ಶ್ರೀ ನರಸಿಂಹ ಸ್ತೋತ್ರವನ್ನು ಪಠಣ ಮಾಡ್ತಕ್ಕಂಥದ್ದು, ಶ್ರೀ ದುರ್ಗಾ ಸ್ತೋತ್ರವನ್ನು ಪಠಣ ಮಾಡ್ತಕ್ಕಂಥದ್ದು, ಶ್ರೀ ಆಂಜನೇಯ ಸ್ವಾಮಿ ದೇವರ ಸ್ತೋತ್ರವನ್ನು ಪಠಣ ಮಾಡ್ತಕ್ಕಂಥದ್ದು, ಶಿವಪಂಚಾಕ್ಷರಿ ಸ್ತೋತ್ರವನ್ನು ಮಂತ್ರವನ್ನು ಜಪಗಳಿಂದ ದೋಷ ಪರಿಹಾರ ಆಗ್ತಕ್ಕಂತಹ ಸಾಧ್ಯತೆಗಳಿದೆ. ಇನ್ನು ಈ ಸಂವತ್ಸರದ ಮಧ್ಯಭಾಗ ಅಂದರೆ ಆಗಸ್ಟ್ನಿಂದ ನವಂಬರ್ವರೆಗೆ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ. ಅದರಂತೆ ಈ ಸಾಮಾಜಿಕ ಗೌರವಗಳು ಕೂಡ ಪಾತ್ರರಾಗ್ತಕ್ಕಂಥ ಸಾಧ್ಯತೆ ಇದೆ. ವಿದೇಶ ಪ್ರಯಾಣ, ತೀರ್ಥಕ್ಷೇತ್ರಗಳ ದರ್ಶನ ಮುಂತಾದ ಸಂತೋಷದಾಯಕವಾಗಿರತಕ್ಕಂಥ ಪ್ರಯಾಣದಲ್ಲಿ ಪಾಲ್ಗೊಳ್ತಕ್ಕಂಥ ಸಾಧ್ಯತೆ ಇದೆ. ಅಲ್ಪ ಪ್ರಮಾಣದ ಆರೋಗ್ಯ ಹಾನಿ ಇರತಕ್ಕಂಥದ್ದು, ಆರೋಗ್ಯದ ಕಡೆ ಕೂಡ ನೀವು ಗಮನ ಹರಿಸ್ತಕ್ಕಂಥದ್ದು ಒಳ್ಳೆಯದು. ಇನ್ನು ವರ್ಷಾಂತ್ಯದಲ್ಲಿ ಆರೋಗ್ಯದ ಸುಧಾರಣೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಈ ವರ್ಷ ನಿಮಗೆ ಒಂದು ಪರ್ಸೆಂಟೇಜ್ ವೈಸ್ ನೋಡೋದಾದರೆ ಒಂದು 60% ನಿಮಗೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ತುಂಬ ಚೆನ್ನಾಗಿದೆ, ಮೈನಸ್ಗಿಂತ ಪ್ಲಸ್ಸೇ ಜಾಸ್ತಿ ಇದೆ ಅಂತ ಹೇಳ್ಬೋದು. ಅದನ್ನು ನೀವೇನಾದರೂ ಇನ್ನೊಂದಿಷ್ಟು ನಾನು ಕೊಟ್ಟಿರ್ತಕ್ಕಂಥ ಕೆಲವೊಂದು ಸಲಹೆಗಳನ್ನು ಕೊಟ್ಟಿದ್ದೀನಿ, ಕೆಲವೊಂದು ಪರಿಹಾರಗಳನ್ನು ತಿಳಿಸಿದ್ದೀನಿ, ಅದನ್ನೊಂದಿಷ್ಟು ಮಾಡಿಕೊಂಡು ಅದನ್ನು 80ವರೆಗೆ ಕನ್ವರ್ಟ್ ಮಾಡ್ಕೋಬೋದು. ಸಮಯ ಪ್ರಜ್ಞೆ, ನಿಮ್ಮ ಒಂದು ಜಾಣ್ಮೆ, ತಾಳ್ಮೆ, ಬುದ್ಧಿವಂತಿಕೆ ಮತ್ತು ಸಮಯನ ವ್ಯರ್ಥ ಮಾಡದೆ ಕೆಲಸದ ಕಡೆ ಗಮನವನ್ನು ಹರಿಸಿದಾಗ ಬಹಳಷ್ಟು ಉತ್ತಮ ರೀತಿಯಲ್ಲಿ ಈ ವರ್ಷವನ್ನು ಕಳಿಬೋದು. ತುಂಬ ಚೆನ್ನಾಗಿದೆ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಬಹಳಷ್ಟು ಕಷ್ಟಪಟ್ಟಿದ್ದೀರಿ 2022ರಲ್ಲಿ ಮತ್ತು 21 ಇಲ್ಲಿವರೆಗೆ ಸ್ವಲ್ಪ ಭಾಳಷ್ಟು ತೊಂದರೆ ಸಮಸ್ಯೆಗಳು, ಕೆಲವೊಂದು ಜನಗಳಿಂದ ಸಿಕ್ಕಾಪಟ್ಟೆ ಸಮಸ್ಯೆಗಳನ್ನು ಅನುಭವಿಸಿರೋದ್ರಿಂದ ನಿಮಗೆ ಈ ವರ್ಷ ಅಂದರೆ ಯುಗಾದಿಯಿಂದ ತುಂಬ ಉತ್ತಮವಾಗಿರ್ತಕ್ಕಂಥ ಫಲ ಇದೆ. ಒಳ್ಳೆಯದಾಗಲಿ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ಳುತ್ತಾ ಸರ್ವೇ ಜನ ಸುಖಿನೋ ಭವಂತು. ಜ್ಯೋತಿಷ್ಯ ಬೆಳಕು.